कांग्रेस बंदे बरतदे मुंदिन चुनावणेगे 100 के 100 कांग्रेस पक्षने नम्म इदु बरोदु भारत जोड़ो यात्रे अन्नोदु तुंबा इंपार्टेंट इदे हिंदू न ओंदे ओंदु हेसरल्लि ई जनगळन्न ओडदाड्ता इद्दारे भारत जोड़ो पादयात्रेयल्लि शुक्रवार निरीक्षेगू मीरिद जनरु जमावणेगोंडिद्दरु नागमंगल तालूकिन होरवलयदल्लिरुव केंद्रीय आयुर्वेदिक आस्पत्रेय मुंभागद रस्ते बदिय आंजनेय स्वामी देवालयदल्लि राहुल गांधीरवरु पूजे सल्लिसि पादयात्रे आरंभिसिदरु अंतिम दिन सुमारु 20 किलोमीटर राहुल गांधीरवरु हेज्जे हाकिदरु ಈ ವೇಳೆ ವಿವಿಧ ಭಾಗಗಳಾದ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಯಲಹಂಕ ವಿಧಾನಸಭಾ ಕ್ಷೇತ್ರ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಪುಲಿಕೇಶಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 60,000 ಕ್ಕೂ ಹೆಚ್ಚು ಜನ ಆಗಮಿಸಿ ರಾಹುಲ್ ಗಾಂಧಿರವರ ಜೊತೆ ಕೈಜೋಡಿಸಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಭರತ್ ಜೋಡ ಯಾತ್ರೆಗೆ ಬ್ಯಾಟರಾಯನಪುರ ಕ್ಷೇತ್ರದಿಂದ ವಾರ್ಡ್ ನಂಬರ್ 5 ಅಲ್ಲಿ ಎಂಟ್ರಿ ಬಂದಿದೆ ಟೋಟಲ್ ವಾರ್ಡ್ ಅಲ್ಲಿ ಬಂದು 120 ಇದು ಕ್ಷೇತ್ರದಿಂದ 120 ಬಸ್ ಬಂದಿದೆ ಇವಾಗ ಎಲ್ಲರೂ ಗೊತ್ತಿರಂಗ ಏನಾಗ್ತಿದೆ ಅಂದ್ರೆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಅವಾಗ ಬ್ರಿಟಿಷ್ ರೋಡ್ಸ್ ಆಗ ಯಾರನ್ನ ಯೂಸ್ ಮಾಡ್ಕೊಂಡ್ರು ಇವಾಗ ನಮ್ಮನ್ನ ನಾವೇ ಓಡಿಸ್ಕೊಳಕ ಯೂಸ್ ಆಗ್ತಾ ಇದೆ ಯಾರು ಯೂಸ್ ಮಾಡ್ಕೊಂಡ್ರೆ ನಮ್ಮನ್ನ ಯೂಸ್ ಮಾಡ್ಕೊಂತ ಇದ್ದಾರೆ ದೇಶ ಈ ತರ ಇದೆ ಪರಿಸ್ಥಿತಿ ಕಾಂಗ್ರೆಸ್ ಬರಬೇಕು ಬಂದೇ ಬರ್ತದೆ ನಾವು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಿಂದ ಭಾರತ್ ಜೋಡ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆಲ್ಲ ಸುಮಾರು ಒಂದು 4-5000 ಜನಗಳಲ್ಲಿ ಬ್ಯಾಟರಾಯನಪುರ ಕ್ಷೇತ್ರದಿಂದ ವಾಲಂಟರಿ ಆಗಿ ಬಂದಿದ್ದಾರೆ ಅದೇ ಕಾರ್ಯಕರ್ತ ಜೊತೆಗೆ ನಾವು ಕಾಲ್ನಡಿಗೆಯಲ್ಲಿ ನಡೆಕೊಂಡು ಇವಾಗ ಬೆಳ್ಳೂರು ಕ್ರಾಸ್ ಅಲ್ಲಿ ಒಂದು ಪಬ್ಲಿಕ್ ಮೀಟಿಂಗ್ ಇದೆ ಅಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದೀರಿ ಮುಂದಿನ ಚುನಾವಣೆಗೆ ಏನೇ 100 ಕ್ಕೆ 100 ಕಾಂಗ್ರೆಸ್ ಪಕ್ಷನೇ ನಮ್ಮ ಇದು ಬರೋದು ಬಿಬಿಎಂಪಿನು ಕಾಂಗ್ರೆಸ್ ಪಕ್ಷ ಮುಂದೆ ಬರ್ತದೆ ಬಿಜೆಪಿ ಅವರು ಈ ಎಲೆಕ್ಷನ್ ಮಾಡಿದ್ರೆ ಮುಂದಕ್ಕೆ ತಳ್ತಾ ಇದ್ದಾರೆ ಮುಂದೆ ಈ ಚುನಾವಣೆ ನಡೆದರೂ ನಾವು ಕಾಂಗ್ರೆಸ್ ಪಕ್ಷನೇ ಚುನಾವಣೆ ಮುಂದಕ್ಕೆ 243 ಗೆ 150 ಸೀಟ್ ನಾವು ಕಾಂಗ್ರೆಸ್ ಗೆಲ್ತೀವಿ ಬಿಬಿಎಂಪಿಲಿ ನಾವು 6 ಬಸ್ ತಗೊಂಡಿದ್ದೀವಿ ಕುವೆಂಪು ನಗರ ವಾರ್ಡ್ 15 ರಿಂದ 6 ಬಸ್ ತಗೊಂಡಿದ್ದೀವಿ ಫುಲ್ ಜನ ಬಂದಿದ್ದಾರೆ ಪ್ರೈವೇಟ್ ವೆಹಿಕಲ್ ತಗೊಂಡು ಬಂದಿದ್ದೀವಿ ಭಾರತ್ ಜೋಡೋ ಯಾತ್ರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ ಈ ಸಮಯಕ್ಕೆ ನಮ್ಮ ದೇಶ ಹೋಗ್ತಾ ಇರುವ ದಾರಿ ಇದೆಲ್ಲ ಆ ದಾರಿ ಸರಿ ಇಲ್ಲ ನಮ್ಮ ದೇಶವನ್ನು ಕಟ್ಟಬೇಕು ಒಂದುಗೂಡಿಸಬೇಕು ಅನ್ನೋ ಒಂದು ಒಳ್ಳೆ ಕಾರಣದಿಂದ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ನಮ್ಮ ರಾಹುಲ್ ಜಿ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲೇನೂ ಸಕ್ಸಸ್ಫುಲ್ ನಡೀತಾ ಇದೆ ನಮ್ಮ ಕೃಷ್ಣಬೈರೇಗೌಡರು ಸಾಹೇಬರು ಇದಕ್ಕೆ 2-3 ಸಲ ಪ್ರಿವ್ಯೂ ಮೀಟಿಂಗ್ ಮಾಡಿ ಇದಕ್ಕೆ ಯಶಸ್ವಿ ಮಾಡಬೇಕು ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರ ಮೋಟಿವ್ ಏನಿದೆಯೋ ಅವರದು ದೂರದೃಷ್ಟಿ ಏನಿದೆಯೋ ಖಂಡಿತವಾಗಿ ಈಗ ಇರ ಜನಗಳಿಗೆ ಅಷ್ಟು ಗೊತ್ತಿಲ್ಲ ಅಂದ್ರೆ ಕೂಡ ಎಷ್ಟು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಜನಗಳ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡು ದೇಶವನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಆಸೆ ಪಟ್ಟಿದ್ದಾರೋ ಅದು ಖಂಡಿತವಾಗಿ ಕಾಂಗ್ರೆಸ್ ಪಕ್ಷದಿಂದ ಸ್ಟೇಟ್ ಅಲ್ಲಿನೂ ಸೆಂಟ್ರಲ್ ಅಲ್ಲಿನೂ ಖಂಡಿತವಾಗಿ ಹಾಗೆ ಆಗುತ್ತೆ ಅದರಲ್ಲಿ ಏನು ಎರಡು ಮಾತು ಇಲ್ಲ ಜನ ತುಂಬ ಬೇಸರತ್ತಿದ್ದಾರಮ್ಮ ಹೆಣ್ಮಕ್ಳು ಶ್ವಾಸ ಮಾಡುವಾಗ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ ಈಗ ರಕ್ತ ಬರ್ತಾ ಇದೆ ಕಾರಣ ಗ್ಯಾಸ್ ಬೆಲೆ ಹಂಗಿದೆ ಗ್ಯಾಸ್ ಬೆಲೆ ಹಂಗಿದೆ ಇದವ್ರಿಗೆ ಏನು ತೊಂದರೆ ಇರಲ್ಲ ಮಿಡಲ್ ಕ್ಲಾಸ್ಗೆ ಲೋವರ್ ಕ್ಲಾಸ್ ಅವರಿಗೆ ಏನಿದೆ ಹೇಳಿ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಬಿ ಪಿ ಎಲ್ ಕಾರ್ಡ್ಗಳು ಕೊಡ್ತಾ ಇಲ್ಲ ಇಲ್ಲಿ ರೈತರಿಗೆ ಅಟ್ಲೀಸ್ಟ್ ಈಗ ಎಷ್ಟೋ ಕೋಟಿಗಳು ಕಾರ್ಪೊರೇಟ್ ಕಂಪನಿಗಳು ತೊಗೊಂಡಿರುವ ಬ್ಯಾಂಕಲ್ಲಿ ತೊಗೊಂಡಿರುವ ಲೋನ್ಗಳನ್ನ ಮನ್ನಾ ಮಾಡಿರುವ ಸರ್ಕಾರ ರೈತರು ತೊಗೊಂಡಿರೋ ಸಾಲವನ್ನು ಮನ್ನಾ ಮಾಡೋಕ್ಕೆ ಯಾಕೆ ಆಗ್ತಾ ಇಲ್ಲ ಇವತ್ತು ರೈತರು ಯಾರು ಈ ದೇಶದ ಬೆನ್ನೆಲುಬು ಅವ್ರದ್ದು ಸಾಲವನ್ನು ಏನಾದ್ರು ಮನ್ನಾ ಮಾಡಿದಾರಾ ಇಲ್ಲ ಇದು ಬಿ ಜೆ ಪಿಯವರ ಆಡಳಿತ ಹಿಂದೂ ನಾವು ಒಂದೇ ಒಂದು ಹೆಸರಲ್ಲಿ ಈ ಜನಗಳನ್ನ ಹೊಡೆದಾಕ್ತಾ ಇದ್ದಾರೆ ನೋಡಿ ನಾನು ಹಿಂದೂನೇ ನನ್ನ ಮನೆ ಒಳಗಡೆ ಹಿಂದೂ ನನ್ನ ಮನೆ ಬಾಗಿಲು ಬಿಟ್ಟು ಈಚೆ ಬಂದರೆ ನಾನು ಒಬ್ಬ ಹ್ಯೂಮನ್ ಬೀಯಿಂಗ್ ಮನುಷ್ಯ ನಾನು ಇವರು ನನ್ನ ಅಪ್ಪ ಇರುವಾಗ ಕಾಪಾಡದೇ ಇರುವ ಹಿಂದೂ ಧರ್ಮವನ್ನು ನನ್ನ ತಾತ ಇರುವಾಗ ಕಾಪಾಡದೇ ಇರುವ ಹಿಂದೂ ಧರ್ಮವನ್ನು ನಾನು ಇಷ್ಟು ವಯಸ್ಸಲ್ಲಿ ಇರುವಾಗ ಕಾಪಾಡದೇ ಇರುವ ಹಿಂದೂ ಧರ್ಮವನ್ನು ಇವ್ರು ಬಂದು ಕಾಪಾಡಕ್ಕೆ ಬರ್ತಾರೆ ಏನೋ ಒಂದೊಂದು ಹಿಂದೂ ಮನೆಗೆ ಏನೋ ಈಗ 47 ಕೊಡ್ತಾರೆ ನೆವರ್ ಜಸ್ಟ್ ಓಟ್ ತಗೊಳ್ಳೋದಕ್ಕಾಗಿ ಇವರು ಮಾಡ್ತಾ ಇರೋ ಕೆಲಸ ಎಲ್ಲ ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ ಆಗಲಿ ಎಲ್ಲ ಅಣ್ಣ ತಮ್ಮದಿರಂಗೆ ಬಾಳುವಂಥ ಈ ದೇಶದಲ್ಲಿ ಹಿಂಗೆ ಜನಗಳನ್ನ ಹೊಡಿತಾ ನಮ್ಮನ್ನೆಲ್ಲರನ್ನು ದೂರ ಮಾಡಿ ಅವರೇನು ಓಟಕ್ಕಾಗಿ ಈ ದೇಶವನ್ನು ತುಂಡಾಡ್ತಾ ಇದ್ದಾರೆ ಅದನ್ನು ವಿರೋಧಿಸಿ ಇವತ್ತು ರಾಹುಲ್ ಗಾಂಧಿ ಅವರು ತಗೊಂಡಿರುವ ಭಾರತ್ ಜೋಡೋ ಪಾದಯಾತ್ರೆ ಸನ್ಮಾನ್ಯ ಶ್ರೀ ಕೃಷ್ಣೇ ಬೈರೇಗೌಡರು ಬ್ಯಾಟರಾಯನಪುರ
ಕ್ಷೇತ್ರದ ಶಾಸಕರು ಮಾಜಿ ಸಚಿವರ ಅವರ ನೇತೃತ್ವದಲ್ಲಿ ಸಕ್ಸೆಸ್ಫುಲ್ ಆಗಿ ಸುಮಾರು 8000 ಜನ ಇದರಲ್ಲಿ ಭಾಗವಹಿಸಿದೀವಿ ನಡೆಯತಾ ಇದೀವಿ ಯಶಸ್ವಿ ಆಗಬೇಕು ಅಂತ ಎಲ್ಲ ಜನಗಳಲ್ಲಿ ಕೇಳ್ಕೊಳ್ತಾ ಇದೀನಿ।